ಜಮಖಂಡಿ ಶಾಸಕ ಆನಂದ್ ನ್ಯಾಮಗೌಡ ಜಮಖಂಡಿ ಮತಕ್ಷೇತ್ರದ ರೈತರು ಬೆಳೆದ ಕಾಯಿಪಲ್ಲೆ ಸೊಪ್ಪು ಇತ್ಯಾದಿಗಳನ್ನು ರೈತರ ತೋಟಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ವಿಚಾರಿಸಿ ಅವರ ಸಂಕಷ್ಟಗಳನ್ನು ಆಲಿಸಿ ನಂತರ ರೈತರು ಬೆಳೆದ ಕಾಯಿಪಲ್ಲೆ ಸೊಪ್ಪುಗಳನ್ನು ಖರೀದಿಸುತ್ತಿದ್ದಾರೆ. ರೈತರು ಬೆಳೆದ ಬೆಳೆಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಆಗುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಬೆಳೆಗಳನ್ನು ಕಾಯಿಪಲ್ಲೆ ಸೊಪ್ಪುಗಳನ್ನು ರೈತರಿಂದ ನೇರವಾಗಿ ಖರೀದಿ ಮಾಡಿ ಜಮಖಂಡಿಯಲ್ಲಿ ಇರುವಂತಹ ಬಡ ಜನರಿಗೆ ಮತ್ತು ಪ್ರತಿಯೊಂದು ಮನೆಗೆ ಉಚಿತವಾಗಿ ಕೊಡುವಂತಹ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಯೋಜನೆ ಮೂಲಕ ರೈತರಿಗೆ ಹಾಗೂ ಬಡವರಿಗೆ ಅನುಕೂಲವಾಗುತ್ತದೆ ಎಂದು ಶಾಸಕ ಆನಂದ್ ನ್ಯಾಮಗೌಡ ಸುದ್ದಿವಾಹಿನಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಆನಂದ್ ನ್ಯಾಮಗೌಡ, ಮಾಜಿ ನಗರಸಭಾ ಸದಸ್ಯ ಬಸವರಾಜ್ ಹರಕಂಗಿ, ಸ್ಥಳೀಯ ಜನಮಿತ್ರ ಸಂಘದ ಸೇವಕ ಪ್ರವೀಣ್ ಜಂಬಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ಜಮಖಂಡಿ ಕ್ಷೇತ್ರದಲ್ಲಿ ರೈತರು ಬೆಳೆದಿರತಕ್ಕಂಥ ಹಲವಾರು ತರಕಾರಿಗಳು ಜಮೀನಲ್ಲೇ ಕೆಟ್ಟು ಹೋಗ್ತಕ್ಕಂಥ ಪ್ರಸಂಗವನ್ನು ನಾನು ನಿನ್ನೆ ದಿವಸ ಹಲವಾರು ರೈತರ ಜಮೀನುಗಳಿಗೆ ಭೇಟಿಯನ್ನು ಕೊಟ್ಟಾಗ ನಾನು ಮಂಡಟ್ಕೊಂಡು ರೈತರಿಗೆ ಅನುಕೂಲ ಆಗಬೇಕು, ಅವ್ರಿಗೆ ಒಂದು ಆರ್ಥಿಕ ಸಹಾಯವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನೇರವಾಗಿ ರೈತರಿಂದ ತರಕಾರಿಯನ್ನು ಖರೀದಿ ಮಾಡಿ ಜಮಖಂಡಿಯಲ್ಲಿರ್ತಕ್ಕಂಥ ಬಡ ಜನರಿಗೆ ಉಚಿತವಾಗಿ ಹಂಚುವಂಥ ಕೆಲಸ ನಾವು ಪ್ರಾರಂಭ ಮಾಡಿದ್ದೀವಿ. ಪ್ರತಿ ದಿವಸ ಸುಮಾರು 700 ಮನೆಗಳಿಗೆ ನಾವು ಈ ಒಂದು ಉಚಿತವಾಗಿ ತರಕಾರಿಯನ್ನು ಹಂಚ್ತಾ ಇದ್ದೀವಿ. ಒಂದು ತರಕಾರಿ ಕಿಟ್ಟಲ್ಲಿ ಸುಮಾರು 5-6 ಕಿಲೋ ವಿವಿಧ ತರಕಾರಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಮೆಣಸಿನಕಾಯಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಉಳ್ಳಾಗಡ್ಡಿ, ಬದನೆಕಾಯಿ, ಸೌತೆಕಾಯಿ, ಈ ರೀತಿ ಒಂದು 5-6 ಕಿಲೋ ಎಲ್ಲ ರೀತಿಯ ಒಂದು ತರಕಾರಿಯನ್ನು ಕೂಡಿಸಿ ಒಂದು ಮನೆಗೆ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ತಾವು ಯುವ ಶಾಸಕರ ರಾಜ್ಯದಲ್ಲಿ ಇನ್ನಿತರ ಶಾಸಕರು ಏನು ಮಾದರಿ ಹೇಳ್ತೀರಿ? ಖಂಡಿತ ನಾವು ಒಂದು ವಿಷಯ ವಿನೂತನವಾದಂಥ ಯೋಜನೆ ಹಾಕ್ಕೊಂಡಿದ್ದೀವಿ. ಇನ್ನೂ ಹಲವಾರು ಹಿರಿಯ ಶಾಸಕರು ತಮ್ಮದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಕ್ಕಂಥದ್ದು ನಾನು ಕೂಡ ತಮ್ಮ ಟಿ ವಿ ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀನಿ. ಎಲ್ಲ ಶಾಸಕರು ಕೂಡ ಅವರದೇ ಆದಂಥ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡ್ತಾ ಇದ್ದಿದ್ದು ಒಂದು ಒಳ್ಳೆಯ ಸಂಕೇತ ಅಂತ ಹೇಳಿದ್ದೆ.